ಬಂದಿರೋ ಕೌನ್ಸಿಲರ್ಸ್, ಏನು ನಮ್ಮ ನಗರಸಭೆ ಸದಸ್ಯರಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು. ಇವತ್ತು ಪತ್ರಕರ್ತರಿಗೆ, ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಹಿರಿಯರಿಗೆ, ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ಅಮ್ಮನಣ್ಣ ಅವ್ರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ. ಮೊದಲನೇದಾಗಿ ಎಲ್ಲ ಪಾರ್ಟಿಯ ಹಿರಿಯರು ಎಲ್ಲರೂ ಬಂದಿದ್ದಾರೆ, ನಮ್ಮ ಯೂತ್ ಕಾಂಗ್ರೆಸ್ಸು ಎಲ್ಲರೂ ಇದ್ದಾರೆ ಇಲ್ಲಿ. ಎಲ್ರಿಗೂ ಸಂತೋಷ, ಎಲ್ರಿಗೂ ಖುಷಿ ತಂದಿದೆ. ಇವತ್ತೇನೆಂದರೆ ಮುಖ್ಯವಾಗಿ ಇವತ್ತು ನಮ್ಮ ಅಮಾನ್ ಭಯ್ಯರ ಹಿರಿಯರಾದಂಥ ಅಮಾನಣ್ಣ ಅವರು ಮನೆಗೆ ನಮ್ಮ MLC ನೂತನವಾಗಿ MLC ಆಗಿದ್ದಂಥ ನಮ್ಮ ಅನಿಲನ್ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಇವತ್ತು ಬಂದಿರೋದಂಥ ಕಾರಣ ಏನು ಅಂದರೆ, ಇವತ್ತಿಲ್ಲಿಗೆ ಸೋಮವಾರದ ದಿವಸ ಇವತ್ತು ಬಂದಿರೋ ಕಾರಣ ಏನಂದರೆ, ನಮಗೆ ನಾವು ಎಷ್ಟೋ ರಾಜಕೀಯಗಳು ಮಾಡಿಕೊಂಡು ಎಲೆಕ್ಷನ್ ಮಾಡಿಕೊಂಡು ಎಲ್ಲವನ್ನು ಬಂದಿದ್ದೀವಿ. ಇವತ್ತು ನಮ್ಮ ನಗರಸಭಾ ಸದಸ್ಯರು ಅಭಿವೃದ್ಧಿ ವಿಷಯದಲ್ಲಿ ಸ್ವಲ್ಪ ಹಿಂದೆ ಹೋಗಿದ್ದಾರೆ, ಯಾಕಂದರೆ ನಮ್ಮ ಪಾರ್ಟಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಅಭಿವೃದ್ಧಿ ವಿಷಯದಲ್ಲಿ ಸ್ವಲ್ಪ ಹಿಂದೆ ಹೋಗಿದ್ದಾರೆ. ಅವರು ಹೇಳ್ತಾ ಇರುವಂಥ ಒಂದು ಕಂಪ್ಲೇಂಟ್ಸು ನಮ್ಮ ಗಮನಕ್ಕೂ ಬಂದಿದೆ, ಫಂಡ್ಸ್ ಸರ್ಕಾರದಿಂದ ಬರ್ತಾ ಇಲ್ಲ, ಏನೂ ಇಲ್ಲ ಅನ್ನೋದನ್ನು. ಮುಂದಕ್ಕೆ ಇವತ್ತು ನಮ್ಗೆ MLC ನಾವು ಗೆದ್ದಿರೋದ್ರಿಂದ, MLC ಅಂದರೆ ಈಕ್ವಲ್ ಟು MLF ಅವರು, ಅವರು ಮೀಟಿಂಗ್ಸ್ಗೆ ಎಲ್ಲ ಇದಕ್ಕೆ ಬರ್ಬೋದು. ಇವತ್ತೆಲ್ಲ ನಮ್ಮ ಕೌನ್ಸಿಲರ್ಸು ಅವ್ರನ್ನ ಕರೆಸಿ ಮಾತಾಡಬೇಕು ಅಂತೇಳಿದ್ರು, ಎಲ್ಲ ಕರೆದಿದ್ದೀವಿ. ಕರೆದು ಮುಂದಕ್ಕೆ ಅಭಿವೃದ್ಧಿ ವಿಷಯದಲ್ಲಿ ಅವ್ರ ಜೊತೆಗೂಡಿ ಎಲ್ಲ ನಮ್ಮ ನಗರಸಭಾ ಸದಸ್ಯರ ಒಂದು ಏನು ಅವ್ರದ್ದು ಸಮಸ್ಯೆಗಳಿರ್ತಾವೆ ಇಲ್ಲಿ ಲೋಕಲಲ್ಲಿ, ನಮ್ಮ ಟೌನಲ್ಲಿ, ಆ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತಂದು ಅವರು ನಗರಸಭೆ ಅಥವಾ ನಗರಸಭೆ ಸಂಬಂಧಪಟ್ಟಿದ್ದಂಥ ಪ್ರೌಢಾಡಳಿತ ಸಚಿವರಿಗಾಗಲಿ ಯಾರಿಗಾದರೂ ಯಾರಿಗೇಳ್ಬೇಕು ಹೇಳಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಅನಿಲನ್ ಅವ್ರನ್ನ ಎಲ್ಲ ಕೌನ್ಸಿಲರ್ಸು ಸೇರಿ ಅವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನಿಲನ್ ಅವರು, ಅವ್ರಿಗೂ ಧನ್ಯವಾದಗಳು. ನಾವು ಇಷ್ಟೇ ಸರ್ ಹೇಳೋದು, ನಮ್ದು ಯಾವತ್ತಿದ್ರು ಒಂದೇ ಎಲ್ರಿಗೂ ಹೇಳೋದು ಇಷ್ಟೇ, ಅಭಿವೃದ್ಧಿ ವಿಷಯದಲ್ಲಿ ನಾವು ಯಾವತ್ತೇ ಆಗಲಿ ಹಿಂದೆ ಹೋಗೋದಿಲ್ಲ. ನಮಗೆ ಅಧಿಕಾರ ಇರ್ಬೋದು, ಅಧಿಕಾರ ಇಲ್ಲದೇ ಇರ್ಬೋದು, ಯಾವುದೇ ರೀತಿಯಾದಂಥ ನಾವು ಅಧಿಕಾರ ಇಲ್ಲದೇ ಇದ್ರೂ ಪಬ್ಲಿಕ್ಗಂತೂ ಯಾವುದೇ ರೀತಿಯಾದಂಥ ಅನಾನುಕೂಲಗಳಾಗೋದಕ್ಕೆ ತೊಂದರೆ ಆಗೋದಕ್ಕಂತೂ ನಾವು ಬಿಡೋದಿಲ್ಲ. ಏನೇ ಆಗಲಿ ಅಭಿವೃದ್ಧಿ ವಿಷಯದಲ್ಲಿ ನಾವು ಮುಂದೆ ಇದ್ದೇ ಇರ್ತೀವಿ, ನಮ್ಮ ನಗರಸಭಾ ಸದಸ್ಯರು ಮುಂದೆ ಇದ್ದೇ ಇರ್ತಾರೆ. ಯಾರು ನಗರಸಭಾ ಸದಸ್ಯರಲ್ಲೂ ಒಬ್ಬರು ಹಿಂದೆ ಹೋಗುವಂಥ ಪ್ರಶ್ನೆನೇ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಅಭಿವೃದ್ಧಿ ವಿಷಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಒಂದೇ ರೂಟಲ್ಲಿ ನಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಗರಸಭಾ ಸದಸ್ಯರಾಗ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ಸದಸ್ಯರಿಗೂ ಒಂದು ಬೆಂಬಲ ಕೊಟ್ಟು ಅನಿಲನ್ನು ಗೆಲ್ಸಿರೋದಕ್ಕೆ ಅವರಿಗೆಲ್ಲ ಒಂದು ಧೈರ್ಯ ತುಂಬಿ ಅವ್ರ ಜೊತೆ ಇದ್ದು ಅವ್ರ ಕೆಲಸ ಕಾರ್ಯಗಳಿರೋದು ಅದು ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಮನವಿಯಾಗಿದೆ. ಖಂಡಿತವಾಗ್ಲೂ ಅದು ಮಾಡ್ತಾರೆ ಅಂತ ನಮಗೆ ನಂಬಿಕೆನೂ ಇದೆ. ಮುಂದಕ್ಕೂ ಅಷ್ಟೇ, ನಗರಸಭಾ ಸದಸ್ಯರ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಹಿಂದೆ ಇರುವಂಥ ಪ್ರಶ್ನೆನೂ ಇಲ್ಲ. ನಾನೂ ನಿಮ್ಮ ಜೊತೆಗಿರ್ತೀನಿ, ಅನಿಲನ್ನವರು ನಿಮ್ಮ ಜೊತೆಗಿರ್ತಾರೆ, ನಮ್ಮ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸು ಎಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ, ನಾವೆಲ್ಲರೂ ಇದ್ದು ನಾವು ಅಭಿವೃದ್ಧಿ ವಿಷಯದ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ನಾನು ಹೇಳ್ತಾ, ಇವತ್ತು ಈ ನಗರಸಭಾ ಸದಸ್ಯರ ಒಂದು ಚಿಕ್ಕ ಮೀಟಿಂಗು MLC ಅವ್ರ ಜೊತೆ ಮಾಡಿದ್ದಕ್ಕೆ ನಗರಸಭಾ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.